ಸ್ಪರ್ಧಾರ್ಥಿಗಳೇ ನಮಸ್ಕಾರ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಮಗ್ರ ಇತಿಹಾಸದಲ್ಲಿ ಬರ್ತಕ್ಕಂತಹ ಈ ಲೇಖಕರು ಮತ್ತು ಪುಸ್ತಕದ ಪರಿಚಯ ಅಥವಾ ಕೃತಿಗಳು ಅಥವಾ ಕವಿಗಳು ಎಲ್ಲೂ ಒಂದೇ ಸ್ನೇಹಿತರೆ ಈ ಸಮಗ್ರ ಇತಿಹಾಸದಲ್ಲಿ ಬರ್ತಕ್ಕಂತಹ ಕವಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಕೆಲೆ ಹಾಕಿದ್ದೇನೆ ಈ ರೀತಿ ಎಲ್ಲೂ ಸಿಗಲ್ಲ ಸ್ನೇಹಿತರೆ ನಿಮಗೆ ಎಲ್ಲ ಕವಿಗಳು ಮತ್ತು ಎಲ್ಲ ಕೃತಿಗಳು ಈ ವಿಡಿಯೋದಲ್ಲಿವೆ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದರೆ ಸಬ್ಸ್ಕ್ರೈಬ್ ಆಗಿ ಈ ಮೊದಲನೇದಾಗಿ ಗಜಶಾಸ್ತ್ರ ಗಜಶಾಸ್ತ್ರವನ್ನು ಬ ಗಜಶಾಸ್ತ್ರ ಯಾರು ಬರೀತಾರಪ್ಪ ಅಂದರೆ ಈ ಸ್ತ್ರೀ ಪುರುಷ ಗಜಶಾಸ್ತ್ರವನ್ನು ಬರೀತಾನೆ ಇನ್ನು ಎರಡನೇ ಶಿವ ಮಾಧವ ಗಜಾಷ್ಟಕ ಕೃತಿಯನ್ನು ಬರೀತಾರೆ ದುರ್ವಿನೀತಿ ಶಬ್ದಾವತಾರ ನೇಮಿಚಂದ್ರ ದ್ರವ್ಯಸಾರ ಕೇಶಿರಾಜ ಶಬ್ದಮಣಿ ದರ್ಪಣಂ ಕೇಶಿರಾಜ ಶಬ್ದಮಣಿ ದರ್ಪಣಂ ಇನ್ನೊಮ್ಮೆ ಸ್ತ್ರೀ ಪುರುಷ ಗಜಶಾಸ್ತ್ರ ಬರಿತಾನೆ ಎರಡನೇ ಶಿವಮಾರ ಗಜಾಷ್ಟಕ ಬರಿತಾನೆ ಇನ್ನು ದುರ್ವಿನೀತಿ ಶಬ್ದಾವತಾರ ನೇಮಿಚಂದ್ರ ದ್ರವ್ಯಸಾರ ಇನ್ನು ಕೇಶರಾಜ ಶಬ್ದಮಣಿ ದರ್ಪಣ ಎಂಬ ಕೃತಿಯನ್ನು ಬರಿತಾನೆ ಇನ್ನು ರಾಘವಾಂಕ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬರಿತಾನೆ ವಿಜ್ಜಿಕ ಕೌಮುದಿ ಮಹೋತ್ಸವ ಶಿವ ಭಟ್ಟಾರಕ ಹರ ಪಾರ್ವತಿಯ ತ್ರಿವಿಕ್ರಮ ನಳಚಂಪು ವಿಜ್ಞಾನೇಶ್ವರ ಮಿತಳಾಕ್ಷರ ಸಂಹಿತೆ ಬರಿತಾನೆ ದುರ್ಗಸಿಂಹ ಪಂಚತಂತ್ರ ದುರ್ಗಸಿಂಹ ಪಂಚತಂತ್ರ ಎಂಬ ಕೃತಿಯನ್ನು ಬರಿತಾನೆ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಕೌ ವಿಜ್ಜಿಕ ಕೌಮುದಿ ಮಹೋತ್ಸವ ಇನ್ನು ಶಿವ ಭಟ್ಟಾರಕ ಹರ ಪಾರ್ವತಿಯ ತ್ರಿವಿಕ್ರಮ ನಳಚಂಪು ವಿಜ್ಞಾನೇಶ್ವರ ಮಿತಳಾಕ್ಷರ ಸಂಹಿತೆ ಅಥವಾ ಕಾನೂನು ಸಂಹಿತೆ ಇನ್ನು ದುರ್ಗಸಿಂಹ ಪಂಚತಂತ್ರ ಪೊನ್ನ ಪೊನ್ನನ ಶಾಂತಿ ಪುರಾಣ ಶಿವಕೋಟ್ಯಾಚಾರ್ಯ ಒಡ್ಡ ಆರಾಧನೆ ಪಂಪ ಆದಿಪುರಾಣ ರನ್ನ ಗದಾಯುದ್ಧ ದುರ್ಗಸಿಂಹ ಪಂಚತಂತ್ರ ಎಂಬ ಕೃತಿಯನ್ನು ಬರಿತಾನೆ ಇನ್ನು ಮೂರನೇ ಸೋಮೇಶ್ವರ ಮಾನಸೋಲ್ಲಾಸ ಚಾವುಂಡರಾಯ ಚೌಂಡರಾಯ ಪುರಾಣ ಎಂಬ ಕೃತಿಯನ್ನು ಬರಿತಾನೆ ಪೊನ್ನ ಶಾಂತಿ ಪುರಾಣ ಶಿವಕೋಟ್ಯಾಚಾರ್ಯ ಒಡ್ಡ ಆರಾಧನೆ ಪಂಪ ಆದಿ ಪುರಾಣ ರನ್ನ ಗದಾಯುದ್ಧ ದುರ್ಗಸಿಂಹ ಪಂಚತಂತ್ರ ಮೂರನೇ ಸೋಮೇಶ್ವರ ಮಾನಸೋಲ್ಲಾಸ ಚೌಂಡರಾಯ ಚೌಂಡರಾಯ ಪುರಾಣ ಎಂಬ ಕೃತಿಯನ್ನ ಬರಿತಾನೆ ಇನ್ನು ಹರಿಹರ ಹರಿಹರ ಗಿರಿಜಾ ಕಲ್ಯಾಣ ಬರಿತಾನೆ ಹರಿಹರ ಗಿರಿಜಾ ಕಲ್ಯಾಣ ಜನ್ನ ಯಶೋಧರಾಚರಿತೆ ನಯಶೇನ ಧರ್ಮರಾಮೃತ ಎಂಬ ಕೃತಿಯನ್ನು ಬರಿತಾನೆ ಇನ್ನು ತಿರುಕ ದೇವಿ ತಿರುಕ ದೇವಿ ಜೀವಿಕ ಚಿಂತಾಮಣಿ ಎಂಬ ಕೃತಿಯನ್ನು ಬರಿತಾಳೆ ಇನ್ನು ರುದ್ರ ಭಟ್ಟ ಜಗನ್ನಾಥ ವಿಜಯ ಜಗನ್ನಾಥ ವಿಜಯ ದಂಡಿ ದಶಕುಮಾರ ಚರಿತೆ ದಂಡಿ ದಶಕುಮಾರ ಚರಿತೆ ಹರಿಹರ ಗಿರಿಜಾ ಕಲ್ಯಾಣ ಜನ್ನ ಯಶೋಧರ ಚರಿತೆ ನಯಸೇನ ಧರಮರಾಮೃತ ಇನ್ನು ತಿರುಕಾದೇವಿ ತಿರುಕ ಚಿಂತಾಮಣಿ ರುದ್ರಭಟ್ಟ ಜಗನ್ನಾಥ ವಿಜಯ ದಂಡಿ ದಶ ದಶಕುಮಾರ ಚರಿತೆ ಎಂಬ ಕೃತಿಯನ್ನು ಬರೀತಾರೆ ಓಕೆ ಸ್ನೇಹಿತರೆ ಇವತ್ತು ಸಮಗ್ರ ಇತಿಹಾಸದಲ್ಲಿ ಬರ್ತಕ್ಕಂತಹ ಕವಿಗಳು ಕವಿಗಳ ಕೃತಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ಚಿಕ್ಕದಾಗಿ ಇರ್ಬೋದು ಈ ಚಿಕ್ಕದಾಗಿ ವಿಡಿಯೋದಲ್ಲಿ ಒಂದು ಮಾರ್ಕ್ಸು ಖಂಡಿತವಾಗಿ ಬಂದೇ ಬರುತ್ತೆ ಈ ಬರುವಂತಹ ಸಿಲ್ ಪಿ ಸಿ ಅಥವಾ ಡಿ ಆರ್ ಎಕ್ಸಾಮ್ನಲ್ಲಿ ಒಂದು ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ ಇಂತಹ ಸಿಂಪಲ್ ಸಿಂಪಲ್ ಆಗಿರ್ತಕ್ಕಂತಹ ಟಾಪಿಕ್ಗಳನ್ನು ನೀವು ಕವರ್ ಮಾಡಿದರೆ ಎಕ್ಸಾಮ್ನಲ್ಲಿ ಸಕ್ಸಸ್ಸನ್ನು ಕಾಣ್ತೀರ ಯಾಕಪ್ಪ ಅಂದರೆ ಇತಿಹಾಸ ಎಷ್ಟು ಓದಿದರೂ ಕೂಡ ಮುಗಿಯುವುದಿಲ್ಲ ಇತಿಹಾಸ ಎಷ್ಟು ಓದಿದರೂ ಕೂಡ ಮುಗಿಯುವುದಿಲ್ಲ ಆದ್ದರಿಂದ ನೀವು ಈ ಥರ ಓದಿದರೆ ನೀವು ಎಕ್ಸಾಮ್ನಲ್ಲಿ ಸಕ್ಸಸ್ಸನ್ನು ಕಾಣ್ತೀರ ಎಕ್ಸಾಮ್ನಲ್ಲಿ ನಿಮಗೆ ಎಕ್ಸಾಮೇ ಮುಖ್ಯ ಆದ್ದರಿಂದ ಈ ರೀತಿ ಓದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್